వాంతి ధ్యాన నిరతం భక్త సంకట నాశకం బ్రహ్మనిష్టం సదా బిందు మాధవ సద్గురు శ్రీ గురుభ్యో నమః. ధరగిరిద మారుతి అధ్యాయ 46. ಕಾಫಿ ಅಕ್ಷಯವಾಯಿತೆ. ಪ್ರಪಂಚದ ಸೃಷ್ಟಿ ಸ್ಥಿತ ಲಯಗಳಿಗೆ ಸಾಕ್ಷೀಭೂತನಾಗಿರುವ ಪರಬ್ರಹ್ಮ ಸ್ವರೂಪಿಯಾದ ಸದ್ಗುರುವಿಗೆ ಅಸಾಧ್ಯವಾದದ್ದು ಏನು? ಈತನು ಬಯಸಿನಲ್ಲಿ ಏಕಕಾಲದಲ್ಲಿ ಅನೇಕ ಕಡೆ ಪ್ರಕಟನಾಗಬಲ್ಲನು. ಅಣುವನ್ನು ಗಿರಿಯನ್ನಾಗಿ, ಗಿರಿಯನ್ನ ಅಣುವನ್ನಾಗಿ ಪರಿವರ್ತಿಸಬಲ್ಲನು. ಚಿಕ್ಕಮಗಳೂರಿನ ಕಾರ್ಯಕ್ರಮವನ್ನು ಮುಗಿಸಿ ಗುರುಗಳು ಸಿದ್ದರ ಬೆಟ್ಟಕ್ಕೆ ಆಗಮಿಸುವ ವೇಳೆಗೆ ಉಳಿದ ಎಲ್ಲರೂ ಬಂದು ಸೇರಿದ್ರು. ಮಾಮೂಲಿನಂತೆ ತಿಂಡಿಯನ್ನ ಸ್ವೀಕಾರ ಮಾಡ್ತಾ ಇದ್ದ ನೂರಾರು ಭಕ್ತರಿಗೆ ಚಿಕ್ಕದೊಂದು ಫ್ಲಾಸ್ಕ್ ನಿಂದ ಕಾಫಿ ಕೊಡಲಾಗ್ತಾ ಇತ್ತು. ಅಷ್ಟೆಲ್ಲಾ ಜನರಿಗೆ ಈ ಚಿಕ್ಕ ಫ್ಲಾಸ್ಕ್ ನಿಂದ ಕಾಫಿ ಕೊಡ್ತಾ ಇದ್ದಿದ್ದನ್ನ ಕಂಡ ಧ್ರುವಕುಮಾರ್ ಮೂಕ ಪ್ರೇಕ್ಷಕರಾಗಿದ್ದರು. ಕಾಫಿ ಹಂಚುತ್ತಿದ್ದವರು ಎಲ್ಲರಿಗೂ ಹಂಚಿದ ನಂತರ ಕೊನೆಯಲ್ಲಿ ಗುರುಗಳಿಗೆ ಕಾಫಿ ಕೊಟ್ಟರು. ಗುರುಗಳಿಗೆ ಕಾಫಿ ಇತ್ತ ನಂತರ ಫ್ಲಾಸ್ಕ್ ಖಾಲಿಯಾಗಿದ್ದನ್ನ ಕಂಡ ಧ್ರುವಕುಮಾರ್, ಈ ಘಟನೆಯಿಂದ ಸದ್ಗುರುಗಳು ನಮಗೆ ಇಲ್ಲಿಲ್ಲ ಯಾರದು ಪಾತ್ರ, ಪ್ರತಿಯೊಂದು ಘಟನೆಗೂ ಸದ್ಗುರುವೆ ಸೂತ್ರ, ಮನುಜ ನೀನಿರುವುದು ನೆಪ ಮಾತ್ರ ಎಂದು ತಿಳಿಸುತ್ತಾ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಎಂದು ಭಾವಿಸಿದವರು ಧ್ರುವಣ್ಣನವರ ಬಂಧುವಾದ ರಾಜಣ್ಣ ಗುರುಗಳಿಗೆ. ಯಾರಾದರೂ ಪ್ರಿಯರೆನಿಸಿದವರು ಬಂದರೆ ಅಥವಾ ಕಷ್ಟದಲ್ಲಿದ್ದವರಿಗೆ ಪ್ರಸಾದವಾಗಿ ಮೆಲ್ಲುತ್ತಿದ್ದ ಎಲೆ ಅಡಿಕೆಯನ್ನೋ, ಕುಡಿಯುತ್ತಿದ್ದ ಕಾಫಿಯನ್ನೋ, ತಿನ್ನುತ್ತಿದ್ದ ಪದಾರ್ಥವನ್ನೋ ಕೊಡುತ್ತಾರೆ ಎಂದಿದ್ದರು. ಆಗಾಗ್ಗೆ ಬೆಲಗೂರಿಗೆ ಬಂದಾಗ ಗುರುಗಳು ಮಣಿ ಮೈಲಿಗೆ ಸಂಪ್ರದಾಯ ಪಾಲಕರಾಗಿದ್ದ ಧ್ರುವಣ್ಣನಿಗೆ ಕಾಫಿಯನ್ನ ತರಿಸಿಕೊಡ್ತಾ ಇದ್ರು, ಅಥವಾ ತಾವು ತರಿಸಿಕೊಂಡಿದ್ದ ಕಾಫಿಯಲ್ಲಿ ಸ್ವಲ್ಪವನ್ನ ಧ್ರುವಣ್ಣನ ನೋಟಕ್ಕೆ ಹಾಕುತ್ತಿದ್ರೆ ವಿನಃ ತಾವು ಕುಡಿಯುತ್ತಿದ್ದ ಕಾಫಿಯನ್ನ ಇತ್ತಿರಲಿಲ್ಲ. ಕಾರಣ, ಇವರ ಮನಸ್ಸಿನಲ್ಲಿ ಗುರುಗಳು ಎಂಜಲು ಪ್ರಸಾದ ಕೊಡದಿದ್ದರೂ ಪರವಾಗಿಲ್ಲ, ಅವರ ನೋಟದಿಂದ ನನಗೆ ಸ್ವಲ್ಪ ಪ್ರಸಾದವಾಗಿ ಕಾಫಿ ದೊರೆತರೂ ಸಾಕು ಎಂಬ ಭಾವನೆ ಹೊಂದಿದ್ದವರಾಗಿದ್ದರು. ಗುರುಗಳ ಸಹವಾಸಕ್ಕೆ ಬಂದ ಇವರ ಮನಸ್ಥಿತಿ ಬದಲಾದಂತೆ, ಇವರ ಮನೋಭಿಲಾಷೆಯಂತೆ ಗುರುಗಳು ಆ ದಿನ ತಾವು ಕುಡಿಯುತ್ತಿದ್ದ ಕಾಫಿಯನ್ನೇ ಪ್ರಸಾದವಾಗಿ ಕೊಟ್ಟು ಹರಸಿದರು. ಇದೆಲ್ಲ ನಿದರ್ಶನದಿಂದ ಧ್ರುವಣ್ಣ ಗುರುವಿನ ಬಗ್ಗೆ ಸ್ಥಿರಚಿತ್ತರಾದರು ಎಂಬುದನ್ನ ಬರೆಯಬಹುದಾಗಿದೆ. ಶ್ರಾವಣ ಮಾಸದಲ್ಲಿ ವಿಶೇಷ ಅನುಭವ. ಅರಣಿಯಲ್ಲಿ ಅಗ್ನಿಯು ಸಹಜವಾಗಿ ಹುದುಗಿದ್ದರು. ಅರಣಿಯನ್ನ ಮತಿಸದ ಹೊರತು ಅಗ್ನಿ ಪ್ರಕಟವಾಗಲಾರದು. ಹಾಗೆಯೇ ಭಕ್ತರಲ್ಲಿ ಶ್ರದ್ಧಾಭಕ್ತಿ ಇದ್ದರೂ ಗುರುವಿನ ಶಕ್ತಿಯ ಅರಿವಾಗದೆ ದೃಢತೆ ಬರುವುದಿಲ್ಲ. ಹೀಗಾಗಿ ಗುರುವೇ ತನ್ನ ಅನೇಕ ಲೀಲೆಗಳಿಂದ ಶಿಷ್ಯನನ್ನ ದೃಢ ಮನಸ್ಕನನ್ನಾಗಿಸುತ್ತಾನೆ. ಪ್ರತಿವರ್ಷದ ಶ್ರಾವಣ ಮಾಸದ ಪೂಜೆಯಂತೆ ಬೆಲಗೂರಿನಲ್ಲಿ ಈ ವರ್ಷವೂ ಶನಿಕಥಾಪಾರಾಯಣ, ಭಜನೆ ಮೊದಲಾದವುಗಳ ಜೊತೆಗೆ ಯಜ್ಞ ಯಾಗಾದಿಗಳನ್ನ ನಡೆಸಲು ತೀರ್ಮಾನಿಸಿದ್ದ ಸದ್ಗುರುಗಳು ಧ್ರುವಣ್ಣನಿಗೆ ಯಾರಾದರೂ ಸದ್ಗುರುಗಳನ್ನ ಶ್ರಾವಣ ಮಾಸದ ಕಾರ್ಯಕ್ರಮಕ್ಕೆ ಕರೆತರಲು ತಿಳಿಸಿದರು. ಆಗ ಚಾತುರ್ಮಾಸ್ಯ ವ್ರತ ದೀಕ್ಷೆಯಲ್ಲಿ ಮಠಾಧೀಶರು ಸನ್ಯಾಸಿಗಳು ಇರುವರಾದ ಕಾರಣ ಅವರನ್ನ ಕರೆತರುವುದು ಅಸಾಧ್ಯವೆಂದು ಭಾವಿಸಿದ ಧ್ರುವಣ್ಣ ಗುರುಗಳಿಗೆ ಹೆಬ್ಬಳ್ಳಿಯ ಶ್ರೀ ದತ್ತಾವಧೂತರನ್ನ ಕರೆತರುವುದಾಗಿ ತಿಳಿಸಿದರು. ಬೆಲಗೂರಿನ ಗುರುಗಳು ಇದಕ್ಕೆ ಒಪ್ಪಿಗೆ ಇತ್ತು. ಅವರಿಗೆ ಖುದ್ದಾಗಿ ಹೋಗಿ ಆಮಂತ್ರಿಸಲು ಧ್ರುವಣ್ಣನಿಗೆ ತಿಳಿಸಿದರು. ಶ್ರೀ ದತ್ತಾವಧೂತರು ಬರಲು ಒಪ್ಪಿ ದಿನಾಂಕ ಕಾಲ ಎಲ್ಲವೂ ನಿಗದಿಯಾಯಿತು. ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ. ಯಾವುದೇ ವ್ಯಕ್ತಿ ಸಂಕಲ್ಪವನ್ನ ಮಾಡಿ ಅದನ್ನ ಈಡೇರಿಸಲು ಸಾಧ್ಯವಾಗದಿದ್ದಲ್ಲಿ ಇನ್ನೊಂದು ಜನ್ಮ ಎತ್ತಿ ಬಂದು ಅದನ್ನ ಈಡೇರಿಸಬೇಕಾಗುತ್ತದೆ ಎಂಬುದು ಮಹಾತ್ಮನ ನುಡಿ. ಇಂತಹ ವಾಕ್ಯಗಳು ಆತ್ಮಜ್ಞಾನಿಗೆ ಅನ್ವಯಿಸುವುದಿಲ್ಲ. ಕಾರಣ, ಆತನು ಸಂಕಲ್ಪ ವಿಕಲ್ಪವನ್ನೆಲ್ಲ ಮೀರಿದ ಸ್ಥಿತಿಯಾದ ಬ್ರಹ್ಮಾನಂದದಲ್ಲಿರುತ್ತಾನೆ. ಈತನು ಆನಂದದಲ್ಲಿದ್ದುಕೊಂಡೇ ವ್ಯವಹರಿಸುವವನಾಗಿರುವುದರಿಂದ ಇಂತಹವರಿಂದ ಯಾವುದೇ ಸಂಕಲ್ಪವಾದರೂ ವಿಕಲ್ಪವಾದರೂ ಅದು ಲೋಕೋಪಕಾರಕ್ಕೆ ಆಗಿರುತ್ತದೆ.
ಶಿವಮೊಗ್ಗದಲ್ಲಿ ನಡೆಯಲಿದ್ದ ತ್ರಿಮತಸ್ಥ ಬ್ರಾಹ್ಮಣರ ವಿರಾಟ್ ಸಮಾರಂಭದಲ್ಲಿ ಶ್ರೀ ರಾಮತಾರಕ ಹೋಮ, ಪವಮಾನ ಹೋಮ, ಆಂಜನೇಯ ಹೋಮ ಮೊದಲಾದ ಕಾರ್ಯಕ್ರಮಗಳೊಂದಿಗೆ ಅನೇಕ ಸಾಧು ಸಂತರನ್ನ ಆಹ್ವಾನಿಸಲಾಗಿತ್ತು. ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಶ್ರೀ ಪೇಜಾವರ ಶ್ರೀಗಳು, ಎರಡನೇ ದಿನಕ್ಕೆ ಶ್ರೀ ಸ್ವರ್ಣವಲ್ಲಿ ಗುರುಗಳು, ಮೂರನೇ ದಿನದ ಕಾರ್ಯಕ್ರಮಕ್ಕೆ ಬೆಲಗೂರಿನ ನಮ್ಮ ಶ್ರೀ ಗುರುಗಳನ್ನ ಆಹ್ವಾನ ಮಾಡಿದ್ರು. ಕಾರ್ಯಕ್ರಮದ ದಿನ ಬೆಲಗೂರು ಗುರುಗಳು ರಖಣ್ಣ, ರಾಜಣ್ಣ ಮೊದಲಾದ ಗುರುಭಕ್ತರೊಂದಿಗೆ ಶಿವಮೊಗ್ಗ ತಲುಪಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ದಿನ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಲಿದ್ದು ರಾಮಚಂದ್ರಾಪುರದ ಮಠದಲ್ಲಿನ ಮರದ ವಿಗ್ರಹಗಳನ್ನ ತಂದಿದ್ರು. ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕಕ್ಕೆ ಇಟ್ಟಿದ್ದ ಈ ಎಲ್ಲಾ ವಿಗ್ರಹಗಳು ಗುರುಗಳ ಹಾಗೂ ರಖಂಡನ ಮನವನ್ನ ಸೆರೆಹಿಡಿದವು. ಕಾರ್ಯಕ್ರಮದಲ್ಲಿ ಪೂರ್ಣಾಹುತಿ ಕಾರ್ಯಕ್ರಮ, ಸಾಮ್ರಾಜ್ಯ ಪಟ್ಟಾಭಿಷೇಕ ಕಾರ್ಯಕ್ರಮ ಮುಗಿದೊಡನೆ ಗುರುಗಳು ಅಲ್ಲಿಂದ ಯಾವ ಭಕ್ತರ ಮನೆಗೂ ತೆರಳದೆ ಬೆಲಗೂರಿನ ಕಡೆ ಹೊರಟರು. ಬೆಲಗೂರು ತಲುಪುವ ಮುನ್ನ ತಾವು ಮಾಮೂಲಿಯಾಗಿ ವಿಶ್ರಮಿಸಿ ಹೋಗುತ್ತಿದ್ದ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ಭಕ್ತರೆಲ್ಲರೂ ಕಾಯುತ್ತಿರುವ ವಿಷಯ ತಿಳಿದು ಅಲ್ಲಿಗೆ ತಲುಪಿದರು. ಭಕ್ತರೆಲ್ಲರೂ ಸದ್ಗುರುವಿನ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಲಘು ಉಪಹಾರವಿತ್ತರು. ಈ ಸಮಯದಲ್ಲಿ ರಘಣ್ಣ ಗುರುಗಳಿಗೆ, ಚಿಕ್ಕಪ್ಪ, ಬೆಲಗೂರಿನಲ್ಲೂ ತಾವು ಮಾಡಬೇಕೆಂದಿರುವ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ನಾವು ಈ ದಿನ ನೋಡಿದಂತಹ ಶ್ರೀರಾಮ ಪರಿವಾರದ ಮೂರ್ತಿಗಳನ್ನ ಮರದಲ್ಲಿ ಮಾಡಿಸೋಣ ಎಂದಾಗ ಗುರುಗಳು ಎಲ್ಲ ಅವನಿಚ್ಛೆಯಂತೆ ನಡೆಯುತ್ತದೆ ನೋಡೋಣ ಎಂದು ತಿಳಿಸಿದರಲ್ಲದೆ ಅಲ್ಲಿ ನೆರೆದಿದ್ದ ಗುರುಭಕ್ತರಿಗೆ ಬೆಲಗೂರಿನ ಈ ಸನ್ನಿಧಾನದಲ್ಲಿ ಮುಂದೆ ನಡೆಯಲಿರುವ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು. ಗುರುಗಳು ಊರಿಗೆ ಹಿಂತಿರುಗಿ ಒಂದೆರಡು ದಿನ ಕಳೆದರು. ಮೂರ್ತಿಗಳ ಬಗ್ಗೆ ಚಕಾರವೆತ್ತದ್ದನ್ನು ಕಂಡ ರಘು ಶ್ರೀರಾಮ ಪರಿವಾರದ ಭಾವಚಿತ್ರವೊಂದನ್ನು ಗುರುಗಳಿಗೆ ತೋರಿಸಿ ಈ ಎಲ್ಲಾ ಮೂರ್ತಿ ಮಾಡಲು ಒಂದೆರಡು ಲಕ್ಷವಾಗಬಹುದು ಎಂದಾಗ ಗುರುಗಳು, ಪೂಜೆಗೆ ಅಭಿಷೇಕಕ್ಕೆ ಮರದ ಮೂರ್ತಿಗಳು ಸೂಕ್ತವಲ್ಲ, ನಾವು ಕಚ್ಚಿನ ವಿಗ್ರಹಗಳನ್ನೇ ಮಾಡಿಸೋಣ, ನೀನು ವಿಚಾರವಾಗಿ ಭಾಸ್ಕರವರನ್ನು ಭೇಟಿ ಮಾಡಿ ಎಲ್ಲಾ ವಿಚಾರಿಸು, ಮುಂದಿನದನ್ನ ಆಂಜನೇಯ ನೋಡಿಕೊಳ್ತಾನೆ ಎಂದ್ರು. ಗುರುಗಳ ಮಾತಿನಿಂದ ಉತ್ಸುಕನಾದ ರಘಣ್ಣ ಭಾಸ್ಕರರವರಿಗೆ ವಿಚಾರವನ್ನ ದೂರವಾಣಿಯನ್ನು ತಿಳಿಸಿದಾಗ ಅವರು ಸ್ಥಪತಿಯನ್ನ ಬೆಂಗಳೂರಿಗೆ ಕರೆಸುವುದಾಗಿ ತಿಳಿಸಿದರು. ಈ ಹಿಂದೆಯಷ್ಟೇ ಭಾಸ್ಕರರವರು ಗುರುಗಳ ಆಜ್ಞೆ ಮೇರೆಗೆ ಪಲ್ಲಕ್ಕಿ ಉತ್ಸವದಲ್ಲಿಡಲೆಂದು ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವನ್ನ ಕುಂಭಕೋಣಂನಿಂದ ಮಾಡಿಸಿ ತಂದಿದ್ದರಾದ ಕಾರಣ ಅವರಿಗೆ ಅಲ್ಲಿಯ ಸ್ಥಪತಿಗಳ ಪರಿಚಯವಿತ್ತು. ರಘಣ್ಣ ಭಾಸ್ಕರ್ರವರು ತಿಳಿಸಿದ ದಿನ ಬೆಂಗಳೂರಿಗೆ ಬರುವ ವೇಳೆಗೆ ಸ್ಥಪತಿಗಳೂ ಸಹ ಬಂದು ಎಲ್ಲರೂ ಭಾಸ್ಕರ್ರವರ ಆಫೀಸ್ನಲ್ಲಿ ಕುಳಿತು ಚರ್ಚಿಸಿದಾಗ ಅಷ್ಟೊಂದು ಪುರುಷ ಪ್ರಮಾಣದ ಮೂರ್ತಿ ಮಾಡಲು ಸುಮಾರು 2000 ಕೆಜಿ ಹಿತ್ತಾಳಬೇಕು, ಅದಕ್ಕೆ ಸುಮಾರು 35 ಲಕ್ಷ ರೂಪಾಯಿ ಬೇಕಾಗಬಹುದೆಂದಾಗ ಇದು ನಮ್ಮ ಊಹೆಗೆ ನಿಲುಕಲಾರದ್ದೆಂದು ತಿಳಿಸಿದ ರಘಣ್ಣ, ಭಾಸ್ಕರ್ ಮೊದಲಾದವರು ಮುಂದೆ ಎಲ್ಲ ತಿಳಿಸುವುದಾಗಿ ಹೇಳಿ ಫಲತಾಂಬೂಲವನ್ನಿತ್ತು ಸ್ಥಪತಿಯನ್ನ ಕಳುಹಿಸಿಕೊಟ್ರು. ಅಂದು ರಾತ್ರಿ ಬೆಲಗೂರಿನಿಂದ ಗುರುಗಳು ಭಾಸ್ಕರ್ ಹಾಗೂ ರಘಣ್ಣನಿಗೆ ದೂರವಾಣಿ ಕರೆ ಮಾಡಿ ಮೂರ್ತಿ ಮಾಡುವವರು ಬಂದಿದ್ರೆ ಏನಂದ್ರು ಎಂದೆಲ್ಲ ವಿಚಾರಿಸಿದಾಗ ರಘಣ್ಣ ಬೆಳಗ್ಗೆ ನಡೆದ ಎಲ್ಲಾ ಸಂಗತಿಯನ್ನು ಸಹ ತಿಳಿಸಿದರು. ಮರುಕ್ಷಣದಲ್ಲೇ ಗುರುಗಳು ನಾಳೆ ಅವರಿಗೂ 13 ಲಕ್ಷಕ್ಕೆ ಮಾಡಿಕೊಡುತ್ತೇನೆ ಅಂತಾರೆ, ಆಯ್ತೆಂದು ಒಪ್ಕೊಳ್ಳಿ, ಮುಂದಿನದನ್ನ ಮಾರುತಿಗೆ ಬಿಡಿ ಅಂದ್ರು. ಮರು ದಿನ ಗುರುಗಳ ವಾಕ್ಯ ಅಕ್ಷರಶಃ ನಿಜವಾಗಿತ್ತು. ಕುಂಭಕೋಣಂನಿಂದ ದೂರವಾಣಿ ಮಾಡಿದ ಆ ವ್ಯಕ್ತಿ, ನನ್ನೆ ಕನಸಿನಲ್ಲಿ ಒಬ್ಬರು ತೇಜಸ್ವಿ ಮುದುಕರು ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತಾರಕ ಮಂತ್ರದಲ್ಲಿ 13 ಅಕ್ಷರ ಇದೆ, ಅಕ್ಷರಕ್ಕೊಂದು ಲಕ್ಷ ತೆಗೆದುಕೊಂಡು ವಿಗ್ರಹ ಮಾಡಿಕೊಡು, ನಿನ್ನೆಲ್ಲಾ ಕಷ್ಟವನ್ನು ಶ್ರೀರಾಮ ಪರಿಹರಿಸುತ್ತಾನೆ ಎಂದರಾದ ಕಾರಣ ನಾನು ಒಪ್ಪಿಕೊಂಡಿರುತ್ತೇನೆ ಎಂದಾಗ ರಘಣ್ಣನಿಗೆ ಆಕಾಶ ಊರೇ ಗೇಣಿನ ಎತ್ತರದಲ್ಲಿದ್ದಂತೆನಿಸಿತ್ತು. ಕೂಡಲೇ ಇದು ಗುರುಚಿತ್ತ ಎಂದು ಒಪ್ಪಿಗೆ ಇತ್ತು. ಸದ್ಯದಲ್ಲಿಯೇ ಕುಂಭಕೋಣಂಗೆ ಬರುವುದಾಗಿ ತಿಳಿಸಿದರು. ರಘಣ್ಣರು ಬೆಲಗೂರಿಗೆ ಬಂದು ಎಲ್ಲಾ ವಿಚಾರವನ್ನು ರಸವತ್ತಾಗಿ ಗುರುಗಳಿಗೆ ವಿವರಿಸಿದಾಗ ಗುರುಗಳು ಅವನ ಕೆಲಸ ಅವನೇ ಮಾಡ್ಕೋತಾನೆ ಬಿಡು ಅಂದ್ರು. ಇನ್ನೊಂದು ಕಡೆ ಇಲ್ಲಿ ಬೆಲಗೂರಿನ ಭಕ್ತರಾದ ಶ್ರೀ ರಂಗಸ್ವಾಮಿಗಳು ತಮ್ಮ ಆತ್ಮೀಯರಾದಂತಹ ಶ್ರೀ ನಾಗೇಂದ್ರ ಎನ್ನುವರೊಂದಿಗೆ ಶೃಂಗೇರಿಗೆ ಜಗದ್ಗುರುಗಳಿಗೆ ಭಿಕ್ಷಾವಂದನೆ ಮಾಡುವ ಸಲುವಾಗಿ ಹೋಗಿದ್ರು. ಶ್ರೀ ನಾಗೇಂದ್ರ ಅವರ ಮನೆಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ರಾಮಾಯಣ ಪಾರಾಯಣ, ಶ್ರೀರಾಮ ಪಟ್ಟಾಭಿಷೇಕ ನಡೆಯುತ್ತಿದ್ದುದಲ್ಲದೆ ಅದುವರೆಗೆ
ನೂರು ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಒಂದು ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆದಿದ್ದು ಇವರು ಶ್ರೀ ಚಕ್ರೋಪಾಸನೆಯನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸಿಕೊಂಡು ಬಂದಿದ್ದರಲ್ಲದೆ ಆ ಶ್ರೀಚಕ್ರವು ಇವರಿಗೆ ಶ್ರೀ ಶೃಂಗೇರಿ ಪೀಠದ ಮಾಣಿಕ್ಯ ಎಂದೇ ಪ್ರಖ್ಯಾತರಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ಸ್ವಹಸ್ತದಿಂದ ಇವರಿಗೆ ದೊರೆತಿತ್ತು. ಒಂದು ಶೃಂಗೇರಿಯಲ್ಲಿ ನಾಗೇಂದ್ರ ಹಾಗೂ ರಂಗಸ್ವಾಮಿಗಳು ಜಗದ್ಗುರುಗಳಿಗೆ ಭಿಕ್ಷಾವಂದನೆ ಮಾಡಿಸಿದ ನಂತರ ಪ್ರಸಾದ ಸ್ವೀಕರಿಸುವ ವೇಳೆಯಲ್ಲಿ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ನಾಗೇಂದ್ರರವರಿಗೆ, ನೀವು ಬೆಲಗೂರಿಗೊಮ್ಮೆ ಹೋಗಿ ನಡೆದಾಡುವ ಮಾರುತಿ ದರ್ಶನ ಮಾಡಿ ಬನ್ನಿ ಅಂದ್ರು. ಈ ಹಿಂದೆಯೇ ನಾಗೇಂದ್ರರವರಿಗೆ ಬೆಲಗೂರಿನ ಗುರುಗಳ ಆಂಜನೇಯನ ವಿಚಾರ ತಿಳಿದಿತ್ತಾದರೂ ಅಲ್ಲಿಗೆ ಹೋಗುವ ಸಂದರ್ಭ ಬದಿಗೆ ಬಂದಿರಲಿಲ್ಲ. ಮೈಸೂರು ತಲುಪಿದ ನಂತರ ಜಗದ್ಗುರುಗಳ ಆಜ್ಞೆಯ ಮೇರೆಗೆ ನಾಗೇಂದ್ರ ಅವರು ರಂಗಸ್ವಾಮಿಯವರೊಂದಿಗೆ ಬೆಲಗೂರಿಗೆ ಬಂದರು. ಮೊದಲಿಗೆ ರಘಂಡದಿಂದ ಆಂಜನೇಯನಿಗೆ ಪೂಜೆ ಮಾಡಿಸಿಕೊಂಡು ರಘಂಡನೊಂದಿಗೆ ಗುರು ದರ್ಶನಕ್ಕೆ ಬಂದಾಗ ನಾಗೇಂದ್ರ ಅವರನ್ನ ಮೊದಲ ಬಾರಿ ಕಂಡಂತಹ ಗುರುಗಳು, ಅವರ ಪರಿಚಯ ಬಹಳ ಹಿಂದಿನದೆಂಬಂತೆ, ಏನು ನಾಗೇಂದ್ರ ಅವರೇ ಎಲ್ಲ ಕ್ಷೇಮವೇ ಅಂದಾಗ ನಾಗೇಂದ್ರ ಕ್ಷಣಕಾಲ ಕಕ್ಕ ಬಿಕ್ಕಿಯಾಗಿ ನಂತರ ಆನಂದ ಪುಷ್ಪದೊಂದಿಗೆ ಗುರುಗಳಿಗೆ ನಮಸ್ಕರಿಸಿದರು. ಗುರುಗಳು ತೋರಿದ ಪ್ರೀತಿ ವಾತ್ಸಲ್ಯಕ್ಕೆ ಮಾರು ಹೋಗಿದ್ದ ನಾಗೇಂದ್ರ, ನಮಗೂ ಏನಾದರೂ ಸೇವೆ ಇದ್ರೆ ಹೇಳಿ ಎಂದಾಗ ಗುರುಗಳು ಶ್ರೀರಾಮನ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕದ ಕುರಿತು ತಿಳಿಸಿ ವಿಗ್ರಹದ ಮಾಹಿತಿಯನ್ನ ರಘಣ್ಣನಿಂದ ಪಡೆಯಲು ತಿಳಿಸಿದರು. ಜಗದ್ಗುರುಗಳು ಈ ಕಾರಣವಾಗಿಯೇ ನಮ್ಮಲ್ಲಿ ಕಳುಹಿಸಿದ್ದಾರೆ ಎಂಬುದರಿತ ನಾಗೇಂದ್ರ ವಿಗ್ರಹಗಳನ್ನ ಕುರಿತು ಕೇಳಿದಾಗ ರಘಣ್ಣ ಸ್ಥಪತಿ ಮೊದಲು ತಿಳಿಸಿದ್ದ 35 ಲಕ್ಷ ರೂಗಳನ್ನ ವಿಗ್ರಹ ಮಾಡಲು ಬೇಕೆಂದು ತಿಳಿಸಿದ ಮರುಕ್ಷಣವೇ ನಾಗೇಂದ್ರ ಅವರು ತಾವು ಶ್ರೀ ಲಕ್ಷ್ಮೀಪಾದಿಕೆಯೊಂದಿಗೆ ಹಿಂದಿರುಗಿದ ನಂತರ ಒಂದು ಶುಭ ದಿನ ಗುರುಗಳಿಗೆ ವಿಚಾರ ತಿಳಿಸಿ ಅವರ ಆಶೀರ್ವಾದ ಪಡೆದು ರಘಣ್ಣ ದತ್ತಣ್ಣ ಮೊದಲಾದ ಗುರು ಬಂಧುಗಳು ಮೈಸೂರಿನ ನಾಗೇಂದ್ರರವರ ಮನೆಗೆ ಶ್ರೀ ಲಕ್ಷ್ಮೀ ಪಾದುಕೆಯೊಂದಿಗೆ ಬಂದಿಳಿದರು. ಎಲ್ಲರನ್ನೂ ಪೂರ್ಣ ಕುಂಭದಿಂದ ಸ್ವಾಗತಿಸಿ ಆದರಾತಿಥ್ಯ ಮಾಡಿ ಎಲ್ಲ ಪೂಜಾ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿ ಎರಡು ವಿಗ್ರಹ ಮಾಡಿಸುವ ಸಲುವಾಗಿ 10 ಲಕ್ಷದ ಚೆಕ್ಕಿಟ್ಟರು. ಅದನ್ನ ಸ್ವೀಕರಿಸಿ ಶ್ರೀರಾಮ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕಕ್ಕೆ ಖಂಡಿತ ಬರಲೇಬೇಕೆಂದು ತಿಳಿಸಿ ಗುರುಭಕ್ತರು ಬೆಲಗೂರಿಗೆ ಹಿಂತಿರುಗಿದರು. ಅವರಿತ್ತಿದ್ದ 10 ಲಕ್ಷದ ಚೆಕ್ಕನ್ನ ಸದ್ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿದ ರಘಣ್ಣನಿಗೆ ಗುರುಗಳು, ಇಂತಹ ದಿವಸ ಕುಂಭಕೋಣಂಗೆ ಹೋಗಿ ಸ್ಥಪತಿಗೆ 3 ಲಕ್ಷ ಕೊಟ್ಟು ಮುಂಗಡ ಕರಾರು ಪತ್ರ ಮಾಡಿದ್ದರನ್ನು ತಿಳಿಸಿದರು. ಸದ್ಗುರುಗಳ ಆಜ್ಞೆಯಂತೆ ಧ್ರುವಣ್ಣನ ಕಾರಿನಲ್ಲಿ ರಘಣ್ಣ ದತ್ತಣ್ಣ ಭಾಸ್ಕರ್ ಮೂರ್ತಿ ಮೊದಲಾದವರು ಬೆಳಗ್ಗೆ ಬೆಂಗಳೂರನ್ನ ಬಿಟ್ಟು ರಾತ್ರಿ ವೇಳೆಗೆ ಕುಂಭಕೋಣಂ ತಲುಪಿ ಹೋಟೆಲ್ನಲ್ಲಿ ಆ ದಿನ ವಿಶ್ರಮಿಸಿದ್ದು ಮರುದಿನ ಸ್ಥಪತಿಗಳನ್ನ ಕಾಣಲು ಸ್ವಾಮಿ ಮಲೆಗೆ ಬಂದರು. ಸ್ವಾಮಿ ಮಲೆಯಲ್ಲಿ ಪುರಾತನವಾದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವಿದೆ. ಇತಿಹಾಸ ಪುರಾಣಗಳ ಪ್ರಕಾರ ಶ್ರೀ ಸುಬ್ರಹ್ಮಣ್ಯನು ತನ್ನ ಪಿತರಿಗೆ ಉಪದೇಶವಿತ್ತ ಜಾಗವೇ ಸ್ವಾಮಿ ಮಲೆ. ಭಗವಂತನ ದರ್ಶನ ಮಾಡಿ ಸ್ಥಪತಿಯನ್ನ ಕಂಡು ಆತನಿಗೆ ಎಲ್ಲಾ ವಿವರವಿತ್ತು. ನಮ್ಮಲ್ಲಿ ಇಂತಹ ದಿನಾಂಕ ಶ್ರೀರಾಮ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ಪ್ರಾರಂಭವಾಗುತ್ತದೆ ಆದ ಕಾರಣ ನಮಗೆ ಇಂತಹ ದಿನವೇ ಮೂರ್ತಿಗಳು ಬೇಕೆಂದು ತಿಳಿಸಿ ಕರಾರು ಮಾಡಿಕೊಂಡಿದ್ದ ಪ್ರಕಾರ 3 ಲಕ್ಷ ರೂಪಾಯಿ ಮುಂಗಡವಾಗಿ ಕೊಟ್ಟು ಬೆಲಗೂರಿಗೆ ಹಿಂತಿರುಗಿ ಗುರುಗಳಿಗೆ ಎಲ್ಲಾ ವಿಚಾರವನ್ನ ತಿಳಿಸಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ.